हाय स्नेहितरे एल्लरिगू नमस्कार सुपर अकाडमी स्वागत स्नेहितरे इवत्तिन वीडियो दली ना जनवरी जून वरेगू नडेदिरतक्कंत रीतिया प्रचलित घटनेगळन्नु प्रश्नोत्तर रूपदल्लि नोड्ता होगोण स्नेहितरे आद्दरिंद 100 प्रश्नेगळिवे स्नेहितरे आद्दरिंद वीडियोन कोनेय तनक नोडि नम्म टेलीग्राम ग्रूपिगे यारादरू जॉयिन आगिल्ल अंद्रे जॉयिन आगि स्नेहितरे इदर पीडीएफ बेकप्प अंद्रे आ टेलीग्राम अल्लि सिक्तक्कंतद्दु इल्लि मोदलने प्रश्न नोडि इसरोद नूतन अध्यक्षरु यारु इसरोद नूतन अध्यक्षर यारू केसवानी एस सोमनाथन अतकंतर प्रस्तुत अध्यक्षर सेवेन सल्ता इन नेक्स्ट अदे रीति एरने प्रश्न कड़े ना बर जगत मूरने अति दुड क्रिकेट क्रीडांगण एलिए अंत एरने प्रश्न मूरनेपंद्र राजस्थान ಕಂಡು ಬರ್ತಕ್ಕಂತದ್ದು ಅದೇ ರೀತಿ ಮೂರನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಜಗತ್ತಿನ ಅತಿ ದೊಡ್ಡ ಕ್ರಿಕೆಟ್ ಕ್ರೀಡಾಂಗಣ ಮೂರನೇದು ರಾಜಸ್ಥಾನದಲ್ಲಿ ಕಂಡುಬಂದ್ರೆ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾಗಿರತಕ್ಕಂತದ್ದು ಎಲ್ಲಿ ಕಂಡುಬರ್ತದಪ್ಪ ಅಂದ್ರೆ ಗುಜರಾತ್ನಲ್ಲಿ ಕಂಡು ಬರ್ತಕ್ಕಂತದ್ದು ಆಪ್ಷನ್ ಡಿ ಸರಿಯಾಗಿರತಕ್ಕಂತದ್ದು ಏನು ಪರಾಕ್ರಮ ದಿವಸ ಎಂದು ಯಾವ ದಿನದಂದು ಆಚರಣೆಯನ್ನ ಮಾಡುತ್ತಾರೆ ಪರಾಕ್ರಮ ದಿನ ಅಂತ ಹೇಳಿ ನಾಲ್ಕನೇ ಪ್ರಶ್ನೆಯನ್ನು ನೋಡಿ ಸ್ನೇಹಿತರೆ ಇಲ್ಲಿ ಜನವರಿ 23 ಅನ್ನು ನಾವು ಏನು ಮಾಡ್ತೀವಪ್ಪ ಅಂದ್ರೆ ಪರಾಕ್ರಮ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ ಇನ್ನಷ್ಟು ಅದೇ ರೀತಿ 5ನೇ ಪ್ರಶ್ನೆ ಕಡೆಗೆ ನಾವು ಬರೋದಾದ್ರೆ 2022ನೇ ಸಾಲಿನ ಸುಭಾಷ್ ಚಂದ್ರ ಬೋಸ್ ಪ್ರಬಂಧನ ಪ್ರಶಸ್ತಿ ಯಾರಿಗೆ ನೀಡಿ ಗೌರವಿಸಲಾಯಿತು ಅಂತ ಹೇಳಿ ಇಲ್ಲಿ 5ನೇ ಪ್ರಶ್ನೆ ಇರತಕ್ಕಂತದ್ದು ಇಲ್ಲಿ ವಿನೋದ್ ಶರ್ಮಾ ಅಂತಕಂತವರಿಗೆ ಈ ಸುಭಾಷ್ ಚಂದ್ರ ಬೋಸ್ ಪ್ರಬಂಧನ ಅಂತಕಂತ ಪ್ರಶಸ್ತಿಯನ್ನ ನೀಡುತ್ತಾರೆ ಇನ್ನಷ್ಟು ಅದೇ ರೀತಿ ಮುಂದಿನ 6ನೇ ಪ್ರಶ್ನೆಯನ್ನು ನೋಡಿ ಸ್ನೇಹಿತರೆ ಕೇದಾರನಾಥ ಇರುವುದು ಎಲ್ಲಿ ಈ ಕೇದಾರನಾಥ ಅಂತಕಂತದ್ದು ಎಲ್ಲಿ ಕಂಡು ಬರುತ್ತದೆಪ್ಪ ಅಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ ಇದು ಉತ್ತರಾಖಂಡದಲ್ಲಿ ಕಂಡು ಬರತಕ್ಕಂತದ್ದು ಇನ್ನಷ್ಟು ಅದೇ ರೀತಿ ಮುಂದಿನ ಪ್ರಶ್ನೆಗಳಿಗೆ ನಾವು ಬರೋದರೆ ಸೈಯದ್ ಮುಸ್ತಾಫ್ ಅಲಿ ಟ್ರೋಫಿ ಇದು ಯಾವುದಕ್ಕೆ ಸಂಬಂಧವನ್ನ ಪಟ್ಟಿದೆ ಇದು ಯಾವುದಕ್ಕೆ ಸಂಬಂಧವನ್ನ ಪಡ್ತದಪ್ಪ ಅಂದ್ರೆ ಇದು ಕ್ರಿಕೆಟ್ ಗೆ ಸಂಬಂಧವನ್ನ ಪಟ್ಟಿರತಕ್ಕಂತದ್ದು ಇನ್ನಷ್ಟು ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ ಸ್ನೇಹಿತರೆ ಜಗತ್ತಿನ ಅರಣ್ಯ ನೀತಿಯನ್ನು ರೂಪಿಸಿದ ಮೊದಲ ದೇಶ ಯಾವುದು ಜಗತ್ತಿನಲ್ಲಿ ಅರಣ್ಯ ನೀತಿಯನ್ನು ರೂಪಿಸಿರತಕ್ಕಂತದ್ದು ಯಾವುದುಪ್ಪ ಅಂದ್ರೆ ಜಗತ್ತಿನಲ್ಲಿ ಮೊದಲ ನಮ್ಮ ಭಾರತ ಇನ್ನಷ್ಟು ಅದೇ ರೀತಿ 10ನೇ ಪ್ರಶ್ನೆಗಳಿಗೆ ನಾವು ಬರೋದರೆ ವಿಶ್ವದಲ್ಲಿ ಅತಿ ಎತ್ತರದ ಶಂಕರಾಚಾರ್ಯರ ಒಂದು ಏಕತಾತ್ಮಕ ಪ್ರತಿಮೆಯನ್ನು ಈಗ ನಿರ್ಮಾಣವನ್ನು ಮಾಡಲಾಗಿದೆ ಅದು ಎಲ್ಲಿ ಅಂತ ಹೇಳಿ 10ನೇ ಪ್ರಶ್ನೆ ಇರತಕ್ಕಂತದ್ದು ಎಲ್ಲಿಪ್ಪ ಅಂದ್ರೆ ಮಧ್ಯಪ್ರದೇಶ ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು 11ನೇ ಪ್ರಶ್ನೆ 2022 ರಲ್ಲಿ ಮಹಿಳೆಯರ ಏಷ್ಯಾ ಕಪ್ ಹಾಕಿ ನಡೆದಿರತಕ್ಕಂತ ಸ್ಥಳ ಎಲ್ಲಿಪ್ಪ ಅಂದ್ರೆ ಒಮನ್ ದೇಶದಲ್ಲಿ 2022 ರ ಒಂದು ಮಹಿಳಾ ಏಷ್ಯಾ ಕಪ್ ಹಾಕಿ ಅಂತಕಂತದ್ದು ನಡೀತದ ಇನ್ನಷ್ಟು ಅದೇ ರೀತಿ ಮುಂದಿನ ಪ್ರಶ್ನೆ ಕಡೆಗೆ ನಾವು ಬರೋದರೆ ಪ್ರಸ್ತುತ ಇಟಲಿಯ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರೆ ಮಾರಿಯೋ ಡ್ರಾಗಿ ಅಂತಕಂತವರು ಪ್ರಸ್ತುತ ಏನಾಗಿರ್ತಾರಪ್ಪ ಅಂದ್ರೆ ಇವರು ಇಟಲಿಯ ಒಂದು ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಇನ್ನು ವಿಶ್ವ ಬ್ರೈಲ್ ದಿನ ಅಂತೇಳಿ ನಾವು ಯಾವಾಗ ಆಚರಣೆ ಮಾಡ್ತೀವಿ ವಿಶ್ವ ಬ್ರೈಲ್ ದಿನ ಅಂತೇಳಿ ನಾವು ಜನವರಿ 4 ಅನ್ನು ವಿಶ್ವ ಬ್ರೈಲ್ ಡೇ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು ಇನ್ನು 2022 ಮತ್ತು 23ನೇ ಸಾಲಿನ ಕೇಂದ್ರ ಬಜೆಟನ್ನು ಮಂಡಿಸಿದವರು ಯಾರು 2022 ಮತ್ತು 23ನೇ ಕೇಂದ್ರ ಬಜೆಟನ್ನು ಯಾರು ಮಂಡನೆಯನ್ನು ಮಾಡ್ತಾರಪ್ಪ ಅಂದ್ರೆ ನಿರ್ಮಲಾ ಸೀತಾರಾಮ್ ಅಂತಕ್ಕಂಥವರು ಈ ಕೇಂದ್ರ ಬಜೆಟನ್ನು ಮಂಡನೆ ಮಾಡ್ತಾರೆ ಇನ್ನಷ್ಟು ಅದೇ ರೀತಿ ವಿಶ್ವ ದೇವತ ಭೂಮಿ ದಿನ ಅಂತೇಳಿ ನಾವು ಯಾವಾಗ ಆಚರಣೆಯನ್ನು ಮಾಡ್ತೀವಪ್ಪ ಅಂದ್ರೆ ಇಲ್ಲಿ 15ನೇ ಪ್ರಶ್ನೆಯನ್ನು ನೋಡಿ ಸ್ನೇಹಿತರೆ ಇಲ್ಲಿ ಫೆಬ್ರವರಿ 2 ಆಪ್ಷನ್ ಬಿ ಸರಿಯಾಗಿರತಕ್ಕಂಥದ್ದು ಇನ್ನಷ್ಟು ಅದೇ ರೀತಿ 16ನೇ ಪ್ರಶ್ನೆ ಕಡೆಗೆ ನಾವು ಬರೋದರೆ ರಾಷ್ಟ್ರೀಯ ಮತದಾರರ ದಿನ ಅಂತೇಳಿ ನಾವು ಜನವರಿ 25ನ್ನು ರಾಷ್ಟ್ರೀಯ ಮತದಾರರ ದಿನ ಅಂತೇಳಿ ನಾವು ಆಚರಣೆಯನ್ನು ಮಾಡ್ತೀವಿ ಇನ್ನು ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಂತೇಳಿ ನಾವು ಯಾವಾಗ ಆಚರಣೆ ಮಾಡ್ತೀವಪ್ಪ ಅಂದ್ರೆ ಇಲ್ಲಿ ಜನವರಿ 24ನ್ನು ನಾವು ಏನಂತೇಳಿ ಆಚರಣೆ ಮಾಡ್ತೀವಪ್ಪ ಅಂದ್ರೆ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಂಥೇಳಿ ಆಚರಣೆ ಮಾಡ್ತೀವಿ ಇನ್ನು SPG ಇದರ ಕೇಂದ್ರ ಕಚೇರಿ ಎಲ್ಲಿದೆ ಇದರ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ನವದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿ ಕಂಡು ಬರ್ತಕ್ಕಂಥದ್ದು ಇನ್ನಷ್ಟು ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ ಸ್ನೇಹಿತರೆ ಇಲ್ಲಿ 2022ರಲ್ಲಿ ಮಹಿಳೆಯರ ಏಕದಿನ ವಿಶ್ವಕಪ್ ಕ್ರಿಕೆಟ್ ಟೂರ್ನಿ ನಡೆದಿರತಕ್ಕಂಥ ಸ್ಥಳ ಯಾವುದು ಅಂತೇಳಿ
19ನೇ ಪ್ರಶ್ನೆ ಇರತಕ್ಕಂತದ್ದು ನ್ಯೂಜಿಲ್ಯಾಂಡ್ ನಲ್ಲಿ ನಡೆಯತದ ಆಪ್ಷನ್ ಸಿ ಸರಿಯಾಗಿರತಕ್ಕಂತದ್ದು ಇನ್ನಷ್ಟು ಅದೇ ರೀತಿ ವಿಶ್ವದ ಅತಿ ಉದ್ದದ ಮೆಟ್ರೋ ಮಾರ್ಗವನ್ನು ಯಾವ ದೇಶ ಪ್ರಾರಂಭಿಸಿದೆ ವಿಶ್ವದ ಅತಿ ಉದ್ದವಾಗಿರತಕ್ಕಂತ ಮೆಟ್ರೋ ಮಾರ್ಗವನ್ನು ಇಲ್ಲಿ ಯಾವ ದೇಶ ಪ್ರಾರಂಭವನ್ನು ಮಾಡಿದೆಪ್ಪ ಅಂದ್ರೆ 21ನೇ ಪ್ರಶ್ನೆ ನೋಡಿ ಅಂದ್ರೆ ಚೀನಾ ಆಪ್ಷನ್ ಡಿ ಸರಿಯಾಗಿರತಕ್ಕಂತದ್ದು 22ನೇ ಪ್ರಶ್ನೆ 2022 ರಲ್ಲಿ 64ನೇ ಗ್ರಾಮಿ ಪ್ರಶಸ್ತಿ ಯಾರಿಗೆ ನೀಡಲಾಯಿತು ಈ ಗ್ರಾಮಿ ಅಂತಕಂತದ್ದು ಪ್ರಶಸ್ತಿ ಯಾರಿಗೆ ನೀಡ್ತಾರೆ ಅಪ್ಪ ಅಂದ್ರೆ 22ನೇ ಪ್ರಶ್ನೆಯನ್ನು ನೋಡಿ ಸ್ನೇಹಿತರೆ ರಿಕಿ ಕೇಜ್ ಅಂತಕಂತವರಿಗೆ ಏನು ಮಾಡ್ತಾರೆ ಅಪ್ಪ ಅಂದ್ರೆ ಈ 64ನೇ ಗ್ರಾಮಿ ಪ್ರಶಸ್ತಿಯನ್ನ ನೀಡ್ತಾರೆ ರಿಕಿ ಕೇಜ್ ಅಂತಕಂತವರು ಇನ್ನಷ್ಟು ಅದೇ ರೀತಿ 23ನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಬಯಲು ಶೌಚ ಮುಕ್ತ ಗ್ರಾಮಗಳ ಪಟ್ಟಿಯಲ್ಲಿ ಮೊದಲನೇ ಸ್ಥಾನವನ್ನ ಪಡೆದಿರತಕ್ಕಂತ ಒಂದು ರಾಜ್ಯ ಯಾವುದಪ್ಪ ಅಂದ್ರೆ ತೆಲಂಗಾಣ ಇದು ಏನಾಗಿದೆಪ್ಪ ಅಂದ್ರೆ ಬಯಲು ಶೌಚ ಮುಕ್ತ ರಾಜ್ಯ ಅಂತ ಹೇಳಿ ಅಗ್ರಸ್ಥಾನದಲ್ಲಿ ಇರತಕ್ಕಂತದ್ದು ಇನ್ನಷ್ಟು ಅದೇ ರೀತಿ 24ನೇ ಪ್ರಶ್ನೆ ನೋಡಿ ಲೋಸರ್ ಹಬ್ಬವನ್ನ ಭಾರತದ ಕೆಳಗಿನ ಯಾವ ಪ್ರದೇಶದಲ್ಲಿ ಆಚರಿಸುತ್ತಾರೆ ಲೋಸರ್ ಅಂತಕಂತ ಹಬ್ಬವನ್ನ ಎಲ್ಲಿ ಆಚರಣೆಯನ್ನ ಮಾಡ್ತಾರೆಪ್ಪ ಅಂದ್ರೆ ಲಡಾಕ್ ನಲ್ಲಿ ಆಚರಣೆಯನ್ನ ಮಾಡತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ 25ನೇ ಪ್ರಶ್ನೆ ನೋಡಿ ಸ್ನೇಹಿತರೆ 2022 ರ ಐಸಿಸಿ ಮಹಿಳೆಯರ ಏಕದಿನ ವಿಶ್ವಕಪ್ ಕ್ರಿಕೆಟ್ ಚಾಂಪಿಯನ್ ನಲ್ಲಿ ಆಗಿರತಕ್ಕಂತ ಚಾಂಪಿಯನ್ ಆಗಿರತಕ್ಕಂತ ಒಂದು ತಂಡ ಯಾವುದು ಅಂತ ಹೇಳಿ 25ನೇ ಪ್ರಶ್ನೆ ಇರತಕ್ಕಂತದ್ದು ಸರಿಯಾಗಿರತಕ್ಕಂತ ಉತ್ತರ ಆಸ್ಟ್ರೇಲಿಯಾ ತಂಡ ಆಪ್ಷನ್ ಡಿ ಸರಿಯಾಗಿರತಕ್ಕಂತದ್ದು ಇನ್ನಷ್ಟು 26ನೇ ಪ್ರಶ್ನೆ ನೋಡಿ ಸ್ನೇಹಿತರೆ 2022ನೇ ಸಾಲಿನ ಅಬಲೆ ಪ್ರಶಸ್ತಿ ಅಬಲೆ ಅಂತಕಂತ ಒಂದು ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತೇಳಿ 26ನೇ ಪ್ರಶ್ನೆ ಇರತಕ್ಕಂಥದ್ದು ಇಲ್ಲಿ ಟೆನ್ನಿಸ್ ಫಾರ್ನೆಲ್ ಸುಲ್ಲಿಮನ್ ಅಂತಕ್ಕಂಥವ್ರು ಈ ಅಬಲೆ ಪ್ರಶಸ್ತಿಯನ್ನು ಪಡಿತಾರೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಏನು ಪಾಕಿಸ್ತಾನ ದೇಶದ ನೂತನ ಪ್ರಧಾನಮಂತ್ರಿ ಯಾರು ಪಾಕಿಸ್ತಾನದ ಒಂದು ನೂತನವಾಗಿರ್ತಕ್ಕಂಥ ಪ್ರಧಾನಿ ಯಾರೋಪ್ಪ ಅಂದರೆ 27ನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರವನ್ನು ಸೆಹಬಾಜ್ ಇಲ್ಲಿ ಫರೀಫ್ ಅಂತ ಶರೀಫ್ ಅಂತಕ್ಕಂಥವ್ರು ಏನಾಗಿರ್ತಾರೆಪ್ಪ ಅಂದರೆ ಇವರು ಪಾಕಿಸ್ತಾನದ ನೂತನವಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಆಗಿರ್ತಾರೆ ಇಷ್ಟು ದಿನ ಯಾರಾಗಿರ್ತಾರೆಪ್ಪ ಅಂದರೆ ಇಮ್ರಾನ್ ಖಾನ್ ಅವರು ಆಗಿದ್ದರು ಈಗ ನೂತನ ಪ್ರಸ್ತುತವಾಗಿ ಸೆಹಬಾಜ್ ಅಂತಕ್ಕಂಥ ಶರೀಫ್ ಅಂತಕ್ಕಂಥವ್ರು ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಏನು ವಿಶ್ವ ಕ್ಯಾನ್ಸರ್ ದಿನ ಅಂತೇಳಿ ನಾವು ಯಾವಾಗ ಆಚರಿಸುತ್ತೇವೆ 28ನೇ ಪ್ರಶ್ನೆಯನ್ನು ನೋಡಿ ಸ್ನೇಹಿತರೆ ಇಲ್ಲಿ 4ನೇ ಫೆಬ್ರವರಿ ನಾವೇನು ಮಾಡ್ತೀವಪ್ಪ ಅಂದ್ರೆ ವಿಶ್ವ ಕ್ಯಾನ್ಸರ್ ಡೇ ಅಂತೇಳಿ ಆಚರಣೆ ಮಾಡ್ತೀವಿ ಏನು ಅಂತಾರಾಷ್ಟ್ರೀಯ ಶಿಕ್ಷಣ ದಿನ ಅಂತೇಳಿ ನಾವು ಯಾವಾಗ ಆಚರಿಸುತ್ತೇವೆ ಅಂತಾರಾಷ್ಟ್ರೀಯ ಶಿಕ್ಷಣ ದಿನ 29ನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಇಲ್ಲಿ ಜನವರಿ 24 ಆಪ್ಷನ್ ಎ ಇನ್ನೆಷ್ಟು 30ನೇ ಪ್ರಶ್ನೆಗಳಿಗೆ ನಾವು ಬರೋದಾದರೆ ಭಾರತೀಯ ಪ್ರವಾಸಿ ದಿವಸ ಅಂಥೇಳಿ ನಾವು ಯಾವಾಗ ಆಚರಿಸುತ್ತೇವೆ 30ನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಇಲ್ಲಿ ಭಾರತೀಯ ಪ್ರವಾಸಿ ದಿವಸ 30ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ನೋಡಿದರೆ ಜನವರಿ 9ನ ನಾವು ಭಾರತೀಯ ಪ್ರವಾಸ ದಿವಸ ಅಂಥೇಳಿ ಆಚರಣೆ ಮಾಡ್ತೀವಿ 31ನೇ ಪ್ರಶ್ನೆಗಳಿಗೆ ನಾವು ಬರೋದಾದರೆ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನ ಅಂತೇಳಿ ಯಾವಾಗ ಆಚರಿಸುತ್ತೇವೆ ನೋಡಿ ದಿನಾಚರಣೆಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಾವೆ ಸ್ನೇಹಿತರೆ ಪ್ರಸ್ತುತ ಆಗಿರ್ಬೋದು ಬೇರೆ ಕೂಡ ಆಗಿರ್ಬೋದು ಈ ದಿನಾಚರಣೆಗಳ ಮೇಲೆ ಪ್ರತಿಯೊಂದು ಎಕ್ಸಾಮಲ್ಲಿ ಪ್ರತಿಯೊಂದಲ್ಲ ಒಂದು ಮಾರ್ಕ್ಸ್ ಇದ್ದೇ ಇರ್ತದೆ ಒಂದು ಪ್ರಶ್ನೆ ಇದ್ದೇ ಇರ್ತದೆ ಆದ್ದರಿಂದ ಈ ದಿನಾಚರಣೆಗಳ ಬಗ್ಗೆ ಕಂಪ್ಲೀಟಾಗಿ ಒಂದು ಕಡೆ ಬರೆದಿಟ್ಕೊಂಡು ಓದ್ತಕ್ಕಂಥ ಒಂದು ಪ್ರಯತ್ನ ಇರಲಿ ಇಲ್ಲಿ ರಾಷ್ಟ್ರೀಯ ಪ್ರವಾಸೋದ್ಯಮ ದಿವಸ ಅಂತೇಳಿ ಯಾವಾಗ ಆಚರಿಸ್ತೀವಿ ಅಂತೇಳಿ 31ನೇ ಪ್ರಶ್ನೆ ಇರತಕ್ಕಂಥದ್ದು ಜನವರಿ 25 ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇನ್ನೆಷ್ಟು ಅದೇ ರೀತಿ ಯಾವ ರಾಜ್ಯ ಸರ್ಕಾರವು ರಸ್ತೆ ಸುರಕ್ಷಾ ಉಪಕ್ರಮ ರಕ್ಷಕ ಅಂತಕ್ಕಂಥದ್ದನ್ನು ಪ್ರಾರಂಭಿಸಿದೆ ಅಂತೇಳಿ 32ನೇ ಪ್ರಶ್ನೆ ಇರತಕ್ಕಂಥದ್ದು ಇಲ್ಲಿ ಒಡಿಸ್ಸಾ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿರ್ತದೆ ಇನ್ನು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯನ್ನು ಯಾವಾಗ ರಚಿಸಲಾಯಿತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಸಭೆ ಅಂತಕ್ಕಂಥದ್ದು ಯಾವಾಗ ಇಲ್ಲಿ ಒಂದು ರಚನೆಯನ್ನು ಮಾಡ್ತಾರೆಪ್ಪ ಅಂದರೆ 34ನೇ ಪ್ರಶ್ನೆ ನೋಡಿ ಅಂದರೆ 2006ರಲ್ಲಿ ಇನ್ನಷ್ಟು ಅದೇ ರೀತಿ 35ನೇ ಪ್ರಶ್ನೆಗಳಿಗೆ ನಾವು ಬರೋದರೆ 2022ರಲ್ಲಿ ವಿಶ್ವ ಸಂತೋಷ ಸೂಚ್ಯಾಂಕದ ವರದಿಯಲ್ಲಿ ಅಗ್ರಸ್ಥಾನ ಪಡೆದಿರತಕ್ಕಂಥ ದೇಶ ಅಂದರೆ
ಹೆಚ್ಚಿನ ಅಂದ್ರೆ ಪ್ರಥಮ ಸ್ಥಾನವನ್ನ ಯಾವ ದೇಶ ಪಡೆದಿದೆಪ್ಪ ಅಂದ್ರೆ ಇಲ್ಲಿ ಫಿನ್ಲ್ಯಾಂಡ್ ಅಂತಕಂತದ್ದು 2022 ರಲ್ಲಿ ವಿಶ್ವ ಸಂತೋಷದ ಸೂಚ್ಯಾಂಕದಲ್ಲಿ ಅಗ್ರ ಸ್ಥಾನದಲ್ಲಿ ಇರತಕ್ಕಂತದ್ದು ಫಿನ್ಲ್ಯಾಂಡ್ ಅಂತಕಂತ ಒಂದು ದೇಶ ಇನ್ನು 2022 ರ ವಿಶ್ವ ಸಂತೋಷ ಸೂಚ್ಯಾಂಕ ವರದಿಯಲ್ಲಿ ನಮ್ಮ ಭಾರತದ ಸ್ಥಾನ ಎಷ್ಟಿದೆ ಅಂತ ಹೇಳಿ 36ನೇ ಪ್ರಶ್ನೆ ಇರತಕ್ಕಂತದ್ದು 136ನೇ ಸ್ಥಾನದಲ್ಲಿ ನಮ್ಮ ಭಾರತ ಇರತಕ್ಕಂತದ್ದು ಇನ್ನೆಷ್ಟು ಅದೇ ರೀತಿ ಅಂತಾರಾಷ್ಟ್ರೀಯ ಸಂತೋಷ ದಿನ ಅಂತ ಹೇಳಿ ನಾವು ಯಾವಾಗ ಆಚರಿಸುತ್ತೇವೆ ಅಂತಾರಾಷ್ಟ್ರೀಯ ಸಂತೋಷ ದಿನ ಅಂತ ಹೇಳಿ 37ನೇ ಪ್ರಶ್ನೆ ನೋಡಿ ಅಂದ್ರೆ ಮಾರ್ಚ್ 20ರಂದು ನಾವು ಏನು ಮಾಡ್ತೀವಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಸಂತೋಷ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ ಇತ್ತೀಚಿಗೆ ನಿಧನರಾಗಿರತಕ್ಕಂತ ನಾರಾಯಣ ದೇವನಾಥ್ ಯಾವ ವೃತ್ತಿಗೆ ಸೇರಿದ್ದಾರೆ ಅವರು ಏನಾಗಿರ್ತಾರೆಪ್ಪ ಅಂದ್ರೆ ಒಬ್ಬ ಹಾಸ್ಯ ಕಲಾವಿದರು ಆಗಿರ್ತಾರೆ ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು ಇನ್ನೆಷ್ಟು ಮಣಿಪುರ ರಾಜ್ಯದ ನೂತನ ಮುಖ್ಯಮಂತ್ರಿ ಯಾರು ಮಣಿಪುರ ರಾಜ್ಯದ ನೂತನ ಅಂದ್ರೆ ಪ್ರಸ್ತುತವಾಗಿರ್ತಕ್ಕಂತ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ ಎಂ ಬಿರೇನ್ ಸಿಂಗ್ ಅಂತಕ್ಕಂಥವ್ರು ಇವರೇನಾಗಿರ್ತಾರಪ್ಪ ಅಂದ್ರೆ ಇಲ್ಲಿ ಮಣಿಪುರ ರಾಜ್ಯದ ಒಂದು ನೂತನ ಮುಖ್ಯಮಂತ್ರಿಗಳು ಆಗಿರ್ತಾರೆ ಇನ್ನೆಷ್ಟು ಅದೇ ರೀತಿ ಗೋವಾ ರಾಜ್ಯದ ನೂತನ ಮುಖ್ಯಮಂತ್ರಿ ಯಾರು ಗೋವಾ ರಾಜ್ಯದ ಪ್ರಸ್ತುತ ಇರತಕ್ಕಂಥ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಪ್ರಮೋದ್ ಸಾವಂತ್ ಅಂತಕ್ಕಂಥವ್ರು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು 41ನೇ ಪ್ರಶ್ನೆ ಯಾವ ದೇಶವು ಹುಲಿ ಸಂರಕ್ಷಣೆ ಕುರಿತು ಏಷ್ಯಾ ಸಚಿವರ ಒಂದು ಸಮ್ಮೇಳನವನ್ನು ಆಯೋಜಿಸಲಿದೆಯಪ್ಪ ಅಂದರೆ ಮಲೇಷಿಯಾ ಅಂತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇನ್ನಷ್ಟು ಅದೇ ರೀತಿ ಭಾರತದ ಮೊದಲ ಸಹಕಾರ ಸಮ್ಮೇಳನ ನಡೆದಿರತಕ್ಕಂಥ ಸ್ಥಳ ಯಾವುದು ಅಪ್ಪ ಅಂದರೆ ಬೆಂಗಳೂರಿನಲ್ಲಿ ಪ್ರಥಮವಾಗಿ ಸಹಕಾರ ಅಂತಕ್ಕಂಥ ಒಂದು ಸಮ್ಮೇಳನ ನಡೀತದ ಇನ್ನಷ್ಟು ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ ಸ್ನೇಹಿತರೆ ಯು ಪಿ ಎಸ್ ಸಿಯ ನೂತನ 31ನೇ ಅಧ್ಯಕ್ಷರು ಯಾರು ಅಪ್ಪ ಅಂದ್ರೆ ಮನೋಜ್ ಸೋನಿ ಅಂತಕ್ಕಂಥವ್ರು ಇವರು ಯು ಪಿ ಎಸ್ ಸಿಯ ಒಂದು ನೂತನ 31ನೇ ಅಧ್ಯಕ್ಷರು ಆಗಿರ್ತಾರೆ ಇನ್ನೇ ಜಲಿಯನ್ ವಾಲಾಬಾಗ್ ದಿವಸ ಅಂತೇಳಿ ನಾವು ಯಾವಾಗ ಆಚರಣೆಯನ್ನ ಮಾಡ್ತೀವಿಯಪ್ಪ ಅಂದ್ರೆ 44ನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಏಪ್ರಿಲ್ 13ನ್ನು ನಾವೇನು ಮಾಡ್ತೀವಪ್ಪ ಅಂದ್ರೆ ಜಲಿಯನ್ ವಾಲಾಬಾಗ್ ದಿವಸ ಅಂತೇಳಿ ಆಚರಣೆಯನ್ನು ಮಾಡ್ತೀವಿ ಇನ್ನು ವಿಶ್ವ ಗ್ರಾಹಕರ ಹಕ್ಕುಗಳ ದಿವಸ ಅಂತೇಳಿ ನಾವು ಯಾವಾಗ ಆಚರಣೆಯನ್ನು ಮಾಡ್ತೀವಿಯಪ್ಪ ಅಂದರೆ ಮಾರ್ಚ್ 15ನ್ನು ನಾವು ವಿಶ್ವ ಗ್ರಾಹಕರ ಹಕ್ಕುಗಳ ದಿವಸ ಅಂತೇಳಿ ಆಚರಣೆ ಮಾಡ್ತೀವಿ ಇನ್ನು ಜಗತ್ತಿನಲ್ಲಿ ಅತಿ ದೊಡ್ಡ ರಾಜಕೀಯ ಪಕ್ಷ ಯಾವುದು ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ BJP ಪಕ್ಷ ಅಂತಕ್ಕಂಥದ್ದು ಜಗತ್ತಿನಲ್ಲಿ ಒಂದೇನಪ್ಪ ಅಂದ್ರೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಪಕ್ಷ ಆಗಿರ್ತದೆ ಇನ್ನಷ್ಟು ಅದೇ ರೀತಿ ಏರ್ ಇಂಡಿಯಾದ ನೂತನ ಅಧ್ಯಕ್ಷರು ಯಾರು ಏರ್ ಇಂಡಿಯಾದ ನೂತನ ಅಧ್ಯಕ್ಷರು ಯಾರಪ್ಪ ಅಂದರೆ ಎಸ್ ಚಂದ್ರಶೇಖರ್ ಅವರು ಪ್ರಸ್ತುತ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇನ್ನಷ್ಟು ಕರ್ನಾಟಕ ರಾಜ್ಯದ ನೂತನ ಉಪಲೋಕಾಯುಕ್ತರು ಯಾರು ಕರ್ನಾಟಕದ ಉಪಲೋಕಾಯುಕ್ತರು ಯಾರು ಅಂತೇಳಿ 48ನೇ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ KM ಪಣೀಂದ್ರ ಅಂತಕ್ಕಂಥವ್ರು ಇವರೇನಾಗಿರ್ತಾರಪ್ಪ ಅಂದ್ರೆ ನೂತನ ಉಪಲೋಕಾಯುಕ್ತರು ಆಗಿರ್ತಾರೆ ಇನ್ನಷ್ಟು ಅದೇ ರೀತಿ ಮುಂದಿನ ದೇಶದ ಮೊದಲ ಕಾಗದರಹಿತ ವಿಧಾನಸಭೆ ನಡೆದದ್ದು ಎಲ್ಲಿ ನಡೀತದೆಯಪ್ಪ ಅಂದರೆ ಈ 49ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ನಾಗಾಲ್ಯಾಂಡ್ ಅಂತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನಷ್ಟು ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ ಸ್ನೇಹಿತರೆ ಭಾರತದ ಮೊದಲ ಉಕ್ಕಿನ ರಸ್ತೆಯನ್ನು ಎಲ್ಲಿ ನಿರ್ಮಾಣ ಮಾಡಲಾಗಿದೆ ಉಕ್ಕಿನ ರಸ್ತೆಯನ್ನು ಕಾಂಕ್ರೀಟ್ ರಸ್ತೆಯನ್ನು ಮಾಡೋದು ನೋಡಿದೀವಿ ಸ್ನೇಹಿತರೆ ನಾವು ಇಲ್ಲಿ ಉಕ್ಕಿನ ರಸ್ತೆಯನ್ನು ಎಲ್ಲಿ ನಿರ್ಮಾಣವನ್ನು ಮಾಡಲಾಗಿದೆಯಪ್ಪ ಅಂದರೆ ಗುಜರಾತ್ನಲ್ಲಿ ನಿರ್ಮಾಣವನ್ನು ಮಾಡಲಾಗಿರ್ತಕ್ಕಂಥದ್ದು 51ನೇ ಪ್ರಶ್ನೆ ಬಿಪಿನ್ ರಾವತ್ ಅವರಿಗೆ ಮರಣೋತ್ತರವಾಗಿ ದೊರೆತಿರ್ತಕ್ಕಂಥ ಒಂದು ಪ್ರಶಸ್ತಿ ಯಾವುದು ಅಂಥೇಳಿ 51ನೇ ಪ್ರಶ್ನೆಯನ್ನು ಇರತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ 51ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಪದ್ಮವಿಭೂಷಣ ಅಂತಕ್ಕಂಥದ್ದು ಬಿಪಿನ್ ರಾವತ್ ಅವರಿಗೆ ಮರಣೋತ್ತರವಾಗಿ ನೀಡಿರ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರ್ತದೆ ಇನ್ನು 2022ರ ಚಳಿಗಾಲದ ಒಲಿಂಪಿಕ್ಸ್ ಆತಿಥ್ಯವನ್ನು ವಹಿಸಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂಥೇಳಿ
52ನೇ ಪ್ರಶ್ನೆ ಇರತಕ್ಕಂತದ್ದು. ಇಲ್ಲಿ 52ನೇ ಪ್ರಶ್ನೆಗೆ ಸರಿಯಾಗಿ ಇರತಕ್ಕಂತ ಉತ್ತರ ಚೀನಾ ಅಂತಕಂತದ್ದು. ಈ ಸಲ 2022 ರ ಒಂದು ಚಳಿಗಾಲದ ಆದಿತ್ಯವನ್ನ ವಹಿಸಿಕೊಂಡಿರತಕ್ಕಂತದ್ದು. ಇನ್ನಷ್ಟು ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ. ಇತ್ತೀಚೆಗೆ ಆಂಧ್ರ ಪ್ರದೇಶ ಹೊಸ ಜಿಲ್ಲೆಗಳನ್ನ ರಚನೆ ಮಾಡಿದೆ. ಎಷ್ಟು ಜಿಲ್ಲೆಗಳನ್ನ ರಚನೆಯನ್ನ ಮಾಡಿದೆ ಅಂತ ಹೇಳಿ ಇಲ್ಲಿ 53ನೇ ಪ್ರಶ್ನೆ ಇರತಕ್ಕಂತದ್ದು. ಇಲ್ಲಿ 13 ಜಿಲ್ಲೆಗಳನ್ನ ಇತ್ತೀಚೆಗೆ ಆಂಧ್ರ ಪ್ರದೇಶ ಏನು ಮಾಡುತ್ತಪ್ಪ ಅಂದ್ರೆ ರಚನೆಯನ್ನ ಮಾಡುತ್ತದ. ಇತ್ತೀಚೆಗೆ ಪುನೀತ್ ರಾಜಕುಮಾರ್ ಅವರಿಗೆ ಡಾಕ್ಟರೇಟ್ ಪದವಿಯನ್ನ ನೀಡಲಾಯಿತು. ಯಾವ ವಿಶ್ವವಿದ್ಯಾಲಯ ಡಾಕ್ಟರೇಟ್ ಪದವಿಯನ್ನ ನೀಡತದಪ್ಪ ಅಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ ಮೈಸೂರು ವಿಶ್ವವಿದ್ಯಾಲಯ ಅಂತಕಂತದ್ದು. ಇದು ಏನು ಮಾಡುತ್ತಪ್ಪ ಅಂದ್ರೆ ಕರ್ನಾಟಕದಲ್ಲಿ ಡಾಕ್ಟರೇಟ್ ಪದವಿಯನ್ನ ನೀಡತಕ್ಕಂತದ್ದು. ಇನ್ನಷ್ಟು 55ನೇ ಪ್ರಶ್ನೆ. ರಾಷ್ಟ್ರಧ್ವಜದ ಕರಡು ವಿನ್ಯಾಸವಾಗಿ ಎಷ್ಟು ವರ್ಷವಾಯಿತು, ನಮ್ಮ ರಾಷ್ಟ್ರಧ್ವಜ ತಯಾರಾಗಿ ಎಷ್ಟು ವರ್ಷ ಆಯಿತು ಅಂತೇಳಿ 55ನೇ ಪ್ರಶ್ನೆ ಇರತಕ್ಕಂತ ಸ್ನೇಹಿತರೆ 101 ವರ್ಷ ಆಯಿತು. ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು. ಇನ್ನಷ್ಟು ಅದೇ ರೀತಿ ಮುಂದಿನ ಪ್ರಶ್ನೆ ಕಡೆಗೆ ನಾವು ಬರೋದರೆ ಪೊಲೀಸ್ ಧ್ವಜ ಅಥವಾ ಕಲ್ಯಾಣ ದಿನ ಎಂದು ಯಾವಾಗ ಆಚರಿಸುತ್ತಾರೆ. ಇಲ್ಲಿ ಪೊಲೀಸ್ ಧ್ವಜ ದಿನಾಚರಣೆ ಅಂತೇಳಿ ನಾವು ಯಾವಾಗ ಆಚರಣೆ ಮಾಡ್ತೀವಪ್ಪ ಅಂದ್ರೆ ಏಪ್ರಿಲ್ 2ನ್ನ ಪೊಲೀಸ್ ಧ್ವಜ ದಿನಾಚರಣೆ ಅಂತೇಳಿ ಆಚರಣೆಯನ್ನು ಮಾಡ್ತೀವಿ. ಇನ್ನು ಅಂತಾರಾಷ್ಟ್ರೀಯ ಅರಣ್ಯ ದಿನ ಅಂತೇಳಿ ನಾವು ಯಾವಾಗ ಆಚರಣೆಯನ್ನು ಮಾಡ್ತೀವಿ ಅಪ್ಪ ಅಂದರೆ ಇಲ್ಲಿ ಮಾರ್ಚ್ 21ನ್ನ ನಾವು ಅರಣ್ಯ ದಿನ ಅಂತೇಳಿ ಏನು ಮಾಡ್ತೀವಪ್ಪ ಅಂದ್ರೆ ಆಚರಣೆಯನ್ನು ಮಾಡ್ತೀವಿ. ಇನ್ನು ವಿಶ್ವ ಆರೋಗ್ಯ ದಿನ ಅಂತೇಳಿ ಯಾವಾಗ ಆಚರಣೆ ಮಾಡ್ತೀವಪ್ಪ ಅಂದ್ರೆ ಏಪ್ರಿಲ್ 7ನ್ನ ನಾವು ಏನು ಮಾಡ್ತೀವಪ್ಪ ಅಂದ್ರೆ ವಿಶ್ವ ಆರೋಗ್ಯ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತೀವಿ. ಇನ್ನು 59ನೇ ಪ್ರಶ್ನೆ ಕಡೆಗೆ ನಾವು ಬರೋದರೆ ವಿಶ್ವ ಗುಬ್ಬಚ್ಚಿ ದಿನಾಚರಣೆ ಅಂತೇಳಿ ನಾವು ಯಾವಾಗ ಆಚರಿಸುತ್ತೇವೆ. ವಿಶ್ವ ಗುಬ್ಬಚ್ಚಿ ದಿನ ಅಂತೇಳಿ ಮಾರ್ಚ್ 20ರಂದು ಆಚರಣೆಯನ್ನು ಮಾಡ್ತೀವಿ. ಇನ್ನೆಷ್ಟು ಅದೇ ರೀತಿ 60ನೇ ಪ್ರಶ್ನೆ ನೋಡಿದೆ ಅಂದರೆ ವಿಶ್ವ ವನ್ಯಜೀವಿ ದಿನ ಅಂತೇಳಿ ನಾವು ಯಾವಾಗ ಆಚರಣೆಯನ್ನು ಮಾಡ್ತೀವಿಯಪ್ಪ ಅಂದರೆ ಇಲ್ಲಿ ಮಾರ್ಚ್ 3ರಂದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. 61ನೇ ಪ್ರಶ್ನೆ. ಸೂಪರ್ ಹಾರ್ನೆಟ್ ಯಾವ ದೇಶದಲ್ಲಿ ತಯಾರಾದ ಯುದ್ಧವಾಗಿದೆಯಪ್ಪ ಅಂದರೆ ಇದು USAದಲ್ಲಿ ತಯಾರಾಗಿರ್ತಕ್ಕಂಥ ಒಂದು ಯುದ್ಧ ಆಗಿರ್ತದೆ. ಇನ್ನಷ್ಟು ಅದೇ ರೀತಿ 62ನೇ ಪ್ರಶ್ನೆ ನೋಡಿ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರದ 39ನೆಯ ಮುಖ್ಯ ಕಾರ್ಯದರ್ಶಿ ಯಾರಪ್ಪ ಅಂದ್ರೆ ವಂದಿತಾ ಶರ್ಮಾ ಅಂತಕ್ಕಂಥವ್ರು. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನಷ್ಟು ಅದೇ ರೀತಿ 63ನೇ ಪ್ರಶ್ನೆ ಕಡೆಗೆ ನಾವು ಬರೋದರೆ 2022ರ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿಯ ಪುರಸ್ಕೃತರು ಅಥವಾ ಈ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ 2022ರಲ್ಲಿ ಯಾರಿಗೆ ಸಿಗುತ್ತದಪ್ಪ ಅಂದ್ರೆ ಗೀತಾಂಜಲಿ ಶ್ರೀ ಅಂತಕ್ಕಂಥವ್ರಿಗೆ ಈ ಇಂಟರ್ನ್ಯಾಷನಲ್ 2022ರ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿಯ ಪುರಸ್ಕೃತರು ಆಗಿರ್ತಾರೆ. ಇನ್ನು ಕ್ವಾಡ್ ಒಕ್ಕೂಟ ರಾಷ್ಟ್ರಗಳ ಶೃಂಗಸಭೆ ಅಂತಕ್ಕಂಥದ್ದು ಎಲ್ಲಿ ನಡೀತದಪ್ಪ ಅಂದ್ರೆ ಇದು ಜಪಾನ್ದಲ್ಲಿ ನಡೀತಕ್ಕಂಥದ್ದು. ಇನ್ನಷ್ಟು 65ನೇ ಪ್ರಶ್ನೆ ನೋಡಿ. ಬೆಂಗಳೂರಿನ 35ನೆಯ ಪೊಲೀಸ್ ಕಮಿಷನರ್ ಯಾರು? ಬೆಂಗಳೂರಿನ 35ನೇ ಕಮಲ್ ಪಂತ್ ಅವರು 34ನೇ ಕಮಿಷನರ್ ಆಗಿರ್ತಾರೆ. ಇಲ್ಲಿ 35ನೇ ಪ್ರಸ್ತುತ ಇರತಕ್ಕಂಥವ್ರು ಯಾರಪ್ಪ ಅಂದ್ರೆ ಪ್ರತಾಪ್ ರೆಡ್ಡಿ ಅಂತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಭಾರತೀಯ ಸ್ಥಳೀಯ ಸ್ವಯಂಚಾಲಿತ ರೈಲ್ವೆ ಸಂರಕ್ಷಣಾ ವ್ಯವಸ್ಥೆಯ ಹೆಸರು ಏನು ಅಪ್ಪ ಅಂದ್ರೆ ಕವಚ ಅಂತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನೆಷ್ಟು ಅದೇ ರೀತಿ ಪ್ರಸ್ತುತ ಕೇಂದ್ರ ಚುನಾವಣಾ ಆಯೋಗದ 25ನೆಯ ಮುಖ್ಯ ಆಯುಕ್ತರು ಯಾರು? 25ನೆಯ ಮುಖ್ಯ ಆಯುಕ್ತರು ಯಾರಪ್ಪ ಅಂದ್ರೆ 68ನೆಯ ಪ್ರಶ್ನೆಯನ್ನು ನೋಡಿ ಸ್ನೇಹಿತರೆ. ಈ 68ನೆಯ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ರಾಜೀವ್ ಕುಮಾರ್. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನಷ್ಟು ಅದೇ ರೀತಿ ಮುಂದೆ 2022ರ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿ ನಡೆದಿರ್ತಕ್ಕಂಥದ್ದು ಎಲ್ಲಿ ಅಂತೇಳಿ 69ನೇ ಪ್ರಶ್ನೆ ಇರ್ತಕ್ಕಂಥದ್ದು. ಇದು ಎಲ್ಲಿ ನಡೀತದಪ್ಪ ಅಂದ್ರೆ ಫ್ರಾನ್ಸ್ನ ಪ್ಯಾರಿಸ್ ಅಂತಕ್ಕಂಥಲ್ಲಿ ನಡೀತದ. ಇನ್ನಷ್ಟು ಅದೇ ರೀತಿ 2022ರ ಫ್ರೆಂಚ್ ಟೆನ್ನಿಸ್ ಟೂರ್ನಿಯಲ್ಲಿ ಪುರುಷ ಸಿಂಗಲ್ಸ್ ಆಗಿ ಚಾಂಪಿಯನ್ ಆದವರು ಯಾರು ಅಪ್ಪ ಅಂದ್ರೆ ರಾಫೆಲ್ ನಡಾಲ್ ಅಂತಕ್ಕಂಥವ್ರು ಪುರುಷ ಸಿಂಗಲ್ಸ್ ಆಗಿ ಒಂದು ಚಾಂಪಿಯನ್ ಆಗಿರ್ತಾರೆ. 71ನೇ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ನಿಯೋ ಕೋವಾ ಅಂತಕ್ಕಂಥದ್ದು ಮೊದಲು ಯಾವ ಜಾತಿಯ ಪ್ರಾಣಿಯಲ್ಲಿ ಗುರುತಿಸಲಾಗಿದೆಯಪ್ಪ ಅಂದ್ರೆ ಇದು ಮೊದಲು ಬಾವಲಿಗಳಲ್ಲಿ ಕಂಡು
ಬಂದಿರತಕ್ಕಂತದ್ದು. ಇನ್ನಷ್ಟು 72ನೇ ಪ್ರಶ್ನೆ ನೋಡಿ. 2022 ಮತ್ತು 23ನೇ ಸಾಲಿನ ಮಕ್ಕಳ ಹಣಕಾಸು ವರ್ಷದ ಬಜೆಟ್ ಅನ್ನು ಯಾವ ರಾಜ್ಯ ಮಂಡಿಸಿದೆಯಪ್ಪ ಅಂದ್ರೆ ಮಧ್ಯಪ್ರದೇಶ ಮಂಡಿಸಿರತಕ್ಕಂತದ್ದು. ಇನ್ನಷ್ಟು ಮುಂದಿನ ಪ್ರಶ್ನೆ ನೋಡಿ ಸ್ನೇಹಿತರೆ. 2022 ರ ಥಾಮಸ್ ಕಪ್ ಅನ್ನು ಚಾಂಪಿಯನ್ ಆಗಿರತಕ್ಕಂತ ದೇಶ ಯಾವುದಪ್ಪ ಅಂದ್ರೆ ನಮ್ಮ ಭಾರತ ಚಾಂಪಿಯನ್ ಆಗಿರತಕ್ಕಂತದ್ದು. ಇನ್ನು ಒಲಿಂಪಿಕ್ಸ್ ಮೌಲ್ಯಗಳ ಶಿಕ್ಷಣ ಕಾರ್ಯಕ್ರಮ ನಡೆದಿರತಕ್ಕಂತ ಒಂದು ಸ್ಥಳ ಯಾವುದು ಅಂತ ಹೇಳಿ ಇಲ್ಲಿ 75ನೇ ಪ್ರಶ್ನೆ ಇರತಕ್ಕಂತದ್ದು ಒಡಿಸ್ಸಾ ಅಂತಕಂತದ್ದು ಆ ಒಂದು ಸರಿಯಾಗಿರತಕ್ಕಂತ ಉತ್ತರ ಆಗಿರುತ್ತದೆ. ಇನ್ನಷ್ಟು ಅದೇ ರೀತಿಯ ಭಾರತದ ಮೊದಲ ಪ್ಯಾರಾ ಬ್ಯಾಡ್ಮಿಂಟನ್ ಅಕಾಡೆಮಿ ಎಲ್ಲಿದೆ? ಪ್ಯಾರಾ ಬ್ಯಾಡ್ಮಿಂಟನ್ ಅಕಾಡೆಮಿ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಇದು ಲಕ್ನೋದಲ್ಲಿ ಕಂಡು ಬರ್ತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು 2023 ರ ಪುರುಷ ಹಾಕಿ ವಿಶ್ವಕಪ್ ಆತಿಥ್ಯವನ್ನು ವಹಿಸಿರ್ತಕ್ಕಂಥ ಒಂದು ದೇಶ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಭಾರತ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿರ್ತದೆ. ಇನ್ನು ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಅಂತೇಳಿ ನಾವು ಯಾವಾಗ ಆಚರಣೆಯನ್ನು ಮಾಡ್ತೀವಿ ನೋಡಿ ಸ್ನೇಹಿತರೆ. ಕನ್ನಡದಲ್ಲಿ ಪದಗಳನ್ನು ಇಂಗ್ಲೀಷನ್ನು ಅದನ್ನು ಈ ಕನ್ನಡದಲ್ಲಿ ಇಟ್ಟಿರ್ತಾನೆ, ಪದಗಳನ್ನು ಕನ್ನಡದಲ್ಲಿಟ್ಟು ನಿಮಗೆ ಕನ್ಫ್ಯೂಸನ್ನು ಮಾಡ್ತಾನೆ. ಇದು ವೆರಿ ಸಿಂಪಲ್, ನೀವು ಪ್ರತಿಯೊಬ್ಬರಿಗೆ ಗೊತ್ತೇ ಇರ್ತದೆ. ಸ್ವಲ್ಪ ನೀವು ಕನ್ಫ್ಯೂಸ್ ಮಾಡಿ ನಿಮಗೆ ಟೈಮನ್ನು ಹಾಳು ಮಾಡ್ತಾ, ಆದ್ದರಿಂದ ಸ್ವಲ್ಪ ನೀವು ಇಂಗ್ಲೀಷ್ನಲ್ಲಿ ಕೂಡ ಪ್ರಿಪೇರ್ ಆದರೆ ಒಳ್ಳೆಯದು. ಇಲ್ಲಿ ನೋಡಿ ಸ್ನೇಹಿತರೆ, ವಿಶ್ವ ಪರಿಸರ ದಿನಾಚರಣೆ ಅಂತೇಳಿ ನಾವು ಯಾವಾಗ ಆಚರಣೆಯನ್ನು ಮಾಡ್ತೀವಪ್ಪ ಅಂದ್ರೆ ನೋಡಿ ಸ್ನೇಹಿತರೆ, ಇಲ್ಲಿ ಜೂನ್ 5ನ್ನು ನಾವು ಪ್ರತಿ ವರ್ಷ ಇಲ್ಲಿ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಅಂತೇಳಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು. 78ನೇ ಪ್ರಶ್ನೆಗೆ ಆಪ್ಷನ್ ಬಿ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆ ದಿನ ಅಂತೇಳಿ ನಾವು ಯಾವಾಗ ಆಚರಿಸುತ್ತೇವೆ? 79ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲಿ 22 ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನೆಷ್ಟು 80ನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಭಾರತದಲ್ಲಿ ಮಣ್ಣು ಉಳಿಸಿ ಕಾರ್ಯಕ್ರಮ ಎಲ್ಲಿ ಜರುಗಿತು? ಭಾರತದಲ್ಲಿ ಎಲ್ಲಿ ಜರುಗುತ್ತದಪ್ಪ ಅಂದ್ರೆ ಇದು ನವದೆಹಲಿಯಲ್ಲಿ ಜರುಗಿರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ, ಪಾಕ್ ಜಲಸೇಂದಿಯನ್ನು ದಾಟಿದ ಅತ್ಯಂತ ಕಿರಿಯ ಮಹಿಳಾ ಈಜುಗಾರ್ತಿ ಯಾರು ಅಪ್ಪ ಅಂದ್ರೆ ಜಿಯಾ ರೈ ಅಂತಕ್ಕಂಥವ್ರು ಈ ಪಾಕ್ ಜಲಸಂಧಿಯನ್ನ ದಾಡ್ತಾರೆ. ಇನ್ನಷ್ಟು ಅದೇ ರೀತಿ ಮುಂದಿನ ಪ್ರಶ್ನೆಗಳಿಗೆ ನಾವು ಬರೋದಾದ್ರೆ, ಸಿಯೋಲ್ ಶಾಂತಿ ಪ್ರಶಸ್ತಿ ನರೇಂದ್ರ ಮೋದಿಯವರಿಗೆ ನೀಡಿರ್ತಕ್ಕಂಥ ದೇಶ, ಸಿಯೋಲ್ ಅಂತಕ್ಕಂತಹ ಈ ಪ್ರಶಸ್ತಿ ಮೋದಿಯವರಿಗೆ ಯಾವ ದೇಶ ನೀಡ್ತದಪ್ಪ ಅಂದ್ರೆ ಇಲ್ಲಿ ದಕ್ಷಿಣ ಕೊರಿಯಾ ನೀಡಿರ್ತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಗಂಗಾ ನದಿಯ ಸ್ವಚ್ಛತೆ ಮತ್ತು ಸಂರಕ್ಷಣೆಯ ಉದ್ದೇಶವನ್ನು ಹೊಂದಿರತಕ್ಕಂಥ ಯೋಜನೆ ಯಾವುದು ಅಂತೇಳಿ 84ನೇ ಪ್ರಶ್ನೆ ಇರ್ತಕ್ಕಂಥದ್ದು. ಇಲ್ಲಿ ನೋಡಿ ಸ್ನೇಹಿತರೆ, ನಮಾಮಿ ಯೋಜನೆ ಅಂತಕ್ಕಂಥದ್ದು ಇದು ಗಂಗಾ ನದಿಯ ಸ್ವಚ್ಛತೆ ಮತ್ತು ಸಂರಕ್ಷಣೆಯ ಒಂದು ಉದ್ದೇಶವನ್ನು ಹೊಂದಿರತಕ್ಕಂಥದ್ದು. ಇನ್ನು ಮಕ್ಕಳಿಗೆ ಶುದ್ಧ ಪರಿಸರ ಹಾಗೂ ಮೂಲ ಸೌಲಭ್ಯಗಳನ್ನು ಶಾಲೆಗಳಲ್ಲಿ ನೀಡುವ ಯೋಜನೆ ಯಾವುದು ಅಂಥೇಳಿ ಇಲ್ಲಿ 85ನೇ ಪ್ರಶ್ನೆ ಇರ್ತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರಾಷ್ಟ್ರೀಯ ಬಾಲ ಸ್ವಚ್ಛತಾ ಮಿಷನ್ ಅಂತಕ್ಕಂಥದ್ದು ಸರಿಯಾಗಿದೆ. ಆಪ್ಷನ್ ಬಿ. ಇನ್ನು ನೆಕ್ಸ್ಟ್ 86ನೇ ಪ್ರಶ್ನೆ ನೋಡಿ. 2022ರಲ್ಲಿ ಅದು 25 ಸೇರಿ 2022ರಲ್ಲಿ 73ನೇ ಗಣರಾಜ್ಯೋತ್ಸವದಲ್ಲಿ ಕರ್ನಾಟಕದ ಯಾವ ಸ್ತಬ್ಧ ಚಿತ್ರ ಆಯ್ಕೆಯಾಗಿದೆ ಅಂತೇಳಿ 86ನೇ ಪ್ರಶ್ನೆ ಇರ್ತಕ್ಕಂಥದ್ದು. ಇಲ್ಲಿ ಪಾರಂಪರಿಕ ಕರಕುಶಲ ವಸ್ತುಗಳ ತೊಟ್ಟಿಲು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿರ್ತದೆ. ಇನ್ನಷ್ಟು ಅದೇ ರೀತಿಯ ಜಾಗತಿಕ ಆಹಾರ ಭದ್ರತಾ ಸೂಚ್ಯಂಕದಲ್ಲಿ ನಮ್ಮ ಭಾರತದ ಸ್ಥಾನ ಎಷ್ಟಿದೆ ಅಂತಪ್ಪ ಅಂದರೆ ಇಲ್ಲಿ 87ನೇ ಪ್ರಶ್ನೆಯನ್ನು ನೋಡಿಸಿ ಅಂದರೆ ಇಲ್ಲಿ 71ನೆಯ ಸ್ಥಾನ ಇರತಕ್ಕಂಥದ್ದು ನಮ್ಮ ಭಾರತದ್ದು. ಇನ್ನಷ್ಟು 88ನೇ ಪ್ರಶ್ನೆಗಳಿಗೆ ನಾವು ಬರೋದ್ರೆ, ಮೇಟಾ ಎಂಬುದು ಈ ಕೆಳಗಿನ ಯಾವುದರ ಒಂದು ನೂತನ ಅಥವಾ ಹೊಸ ಹೆಸರಾಗಿದೆಯಪ್ಪ ಅಂದರೆ ಇಲ್ಲಿ 88ನೆಯ ಪ್ರಶ್ನೆಯನ್ನು ನೋಡಿಸಿ ಅಂದರೆ ಇಲ್ಲಿ ಫೇಸ್ಬುಕ್ ಅಂತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನೆಷ್ಟು ಅದೇ ರೀತಿ 2022ರ ICC ಮಹಿಳಾ ವಿಶ್ವಕಪ್ ಚಾಂಪಿಯನ್ ಆಗಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂತೇಳಿ 89ನೇ ಪ್ರಶ್ನೆ ಇರ್ತಕ್ಕಂಥದ್ದು. ಇಲ್ಲಿ ಆಸ್ಟ್ರೇಲಿಯಾ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿರ್ತದೆ. ಇನ್ನು ನೀತಿ ಆಯೋಗದ ರಫ್ತು ಸಿದ್ಧತಾ ಸೂಚ್ಯಾಂಕದಲ್ಲಿ ಯಾವ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ?
ಅಗ್ರಸ್ಥಾನದಲ್ಲಿದೆಯಪ್ಪ ಅಂದ್ರೆ ಗುಜರಾತ್ ಅಂತಕಂತದ್ದು ಇದು ಅಗ್ರಸ್ಥಾನದಲ್ಲಿ ಇರತಕ್ಕಂತದ್ದು. 91ನೇ ಪ್ರಶ್ನೆ, ಉತ್ತಮ ಆಡಳಿತ ಸೂಚ್ಯಂಕದಲ್ಲಿ ಭಾರತದ ಯಾವ ರಾಜ್ಯ ಮೊದಲನೆಯ ಸ್ಥಾನವನ್ನು ಪಡೆದಿದೆಯಪ್ಪ ಅಂದ್ರೆ ಗುಜರಾತ್ ಅಂತಕಂತದ್ದು ಸರಿಯಾಗಿರತಕ್ಕಂತ ಉತ್ತರ ಆಗಿರ್ತದೆ. ಇನ್ನು 2022 ರಲ್ಲಿ 22ನೇ ಆವೃತ್ತಿಯ ಕಾಮನ್ ವೆಲ್ತ್ ಗೇಮ್ ಕ್ರೀಡಾಕೂಟ ಎಲ್ಲಿ ಜರಗಲಿದೆ ಅಂತ ಹೇಳಿ 92ನೇ ಪ್ರಶ್ನೆ ಇರತಕ್ಕಂತದ್ದು ಇಂಗ್ಲೆಂಡ್ ಅಂತಕಂತದ್ದು ಸರಿಯಾಗಿರತಕ್ಕಂತ ಉತ್ತರ ಆಗಿರ್ತದೆ. ಇನ್ನು ಅತಿ ಹೆಚ್ಚು ಪ್ರಪಂಚದಲ್ಲಿ ಸೆಣಬು ಉತ್ಪಾದನೆ ಮಾಡತಕ್ಕಂತ ದೇಶ ಯಾವುದು ಅಪ್ಪ ಅಂದ್ರೆ ಬಾಂಗ್ಲಾದೇಶ್ ಅಂತಕಂತದ್ದು ಇಲ್ಲಿ ಸರಿಯಾಗಿರತಕ್ಕಂತ ಉತ್ತರ ಆಗಿರ್ತದೆ. ಇನ್ನು ಇತ್ತೀಚೆಗೆ ಆಹಾರ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿರತಕ್ಕಂತ ದೇಶ ಯಾವುದು ಅಪ್ಪ ಅಂದ್ರೆ ಶ್ರೀಲಂಕಾ ಅಂತಕಂತದ್ದು ಸರಿಯಾಗಿರತಕ್ಕಂತ ಉತ್ತರ ಆಗಿರ್ತದೆ. ಇನ್ನು 2022 ರಲ್ಲಿ 73ನೇ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಯಾವ ರಾಜ್ಯದ ಸ್ತಬ್ಧಚಿತ್ರ ಪ್ರಥಮ ಸ್ಥಾನವನ್ನು ಪಡೆದಿದೆಯಪ್ಪ ಅಂದ್ರೆ ಉತ್ತರ ಪ್ರದೇಶ್, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್, ಅದೇ ರೀತಿ ಉತ್ತಮ ಆಡಳಿತ ಸೂಚ್ಯಂಕದಲ್ಲಿ ನಮ್ಮ ಭಾರತದ ಯಾವ ರಾಜ್ಯ ಮೊದಲ ಸ್ಥಾನವನ್ನು ಪಡೆದಿದೆ ಅಂತೇಳಿ 96ನೇ ಪ್ರಶ್ನೆ ಇರತಕ್ಕಂಥದ್ದು, ಇದು ಗುಜರಾತ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿರ್ತದೆ. ಇನ್ನು ಭೂಸೇನೆಯ 29ನೆಯ ಜನರಲ್ ಆಗಿ ಯಾರು ನೇಮಕವನ್ನು ಆಗಿದ್ದಾರೆಪ್ಪ ಅಂದರೆ ಇಲ್ಲಿ ಮನೋಜ್ ಪಾಂಡೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತದೆ. ಇನ್ನೆಷ್ಟು, ಅದೇ ರೀತಿ ನೀತಿ ಆಯೋಗದ 3ನೇ ಉಪಾಧ್ಯಕ್ಷರಾಗಿ ಯಾರು ನೇಮಕವಾಗಿದ್ದಾರೆಪ್ಪ ಅಂದರೆ ಇಲ್ಲಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. 99ನೇ ಪ್ರಶ್ನೆ, ವಿಶ್ವ ತಂಬಾಕು ರಹಿತ ದಿನಾಚರಣೆ ಅಂತೇಳಿ ಯಾವಾಗ ಆಚರಣೆಯನ್ನು ಮಾಡ್ತೀವಿ ಅಪ್ಪ ಅಂದ್ರೆ ಇಲ್ಲಿ ನೋಡ್ತಿದ್ರೆ ಮೇ 31, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನೂರನೇ ಪ್ರಶ್ನೆಗೆ ಆ ವಿಡಿಯೋ ನೋಡ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟನ್ನು ಮಾಡಿ ಸ್ನೇಹಿತರೆ. ಇಲ್ಲಿ ರಾಷ್ಟ್ರೀಯ ಪಂಚಾಯತ್ ದಿನ ಅಂತೇಳಿ ಯಾವಾಗ ಆಚರಿಸುತ್ತೇವೆ, ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟನ್ನು ಮಾಡಿ.